ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆ ಪ್ರಮಾಣ ಹೆಚ್ಚಳ ಹಿನ್ನೆಲೆ ಜಲಾಶಯ ಭರ್ತಿಯಾಗಿದ್ದು ಕಳೆದ ಎರಡು ದಿನಗಳಿಂದ ಕೊಯ್ನಾ ಜಲಾಶಯದಿಂದ ಹೆಚ್ಚುವರಿ ನೀರು ಬರುತ್ತಿದ್ದು ನದಿ ದಡದ ಜನರು ಮತ್ತೆ ನೀರಿನಲ್ಲಿ ಸಿಲುಕಿಕೊಂಡ ಘಟನೆ ನಡೆದಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆ ಪ್ರಮಾಣ ಹೆಚ್ಚಳವಾಗಿದ್ದ ಹಿನ್ನೆಲೆಯಲ್ಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಕಳೆದ ಎರಡು ದಿನಗಳಿಂದ ಕೊಯ್ನಾ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಟ್ಟ ಹಿನ್ನೆಲೆ ನದಿ ತೀರದ ಜನರು ಮತ್ತೆ ನೀರಿನಲ್ಲಿ ಸಿಲುಕಿಕೊಂಡ ಘಟನೆ ನಡೆದಿದೆ. ಇಷ್ಟಾದರೂ ಕೂಡ ಶಾಸಕರು, ಸಂಸದರು ಹಾಗೂ ತಾಲೂಕಾ ಅಧಿಕಾರಿಗಳು ಸ್ಥಳಕ್ಕೆ ಬಾರದೇ ಇರೋದ್ರಿಂದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಡುಗಡ್ಡೆಯಲ್ಲಿ ಸಿಲುಕಿದ ಜನರು ನದಿ ಪಾರು ಮಾಡುವಲ್ಲಿ ಹರಸಾಹಸ ಪಡುತ್ತಿದ್ದು ಜಾನುವಾರುಗಳನ್ನ ನದಿ ಪಾರು ಮಾಡುವಲ್ಲಿ ತಮ್ಮ ಪ್ರಾಣವನ್ನ ಕೂಡ ಲೆಕ್ಕಿಸದೆ ನದಿ ದಡ ಸೇರುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯೂ ಸಹ ಜನರು ಅತಿವೃಷ್ಟಿಗೆ ಒಳಗಾಗುವ ಸಾಧ್ಯತೆಗಳು ಕಂಡು ಬರುತ್ತಿವೆ. ಹಿಂಗಾಗಿ ರಾತ್ರಿ ಅನಾಹುತ ಬಂದವ್ರು ನೀರ ಎಷ್ಟು ಮನೆ ಇದಾವ್ರಿ? ಇಲ್ಲಿ ಆರ್ನೂರು ಮನೆ ಐದು ಆರ್ನೂರು ಇದಾವ್ರಲ್ಲ. ಬಡಾವಣೆ ಹೆಸರೇನು? ಇದು ಹರಿತ್ ಕ್ರಾಂತಿ ನಗರ ರೀ. ಸಂಪರ್ಕ ಕಡಿತ ಆಗಿದೆಯಲ್ಲ? ಹಾಂ, ಕಡಿತ ಆಗೈತ್ರಿ. ಒಬ್ಬೊಬ್ಬರು ಮಾಡಿದಾರ್ರಿ. ಬೆಳೆಗಳಲ್ಲಿ ನೀರು ಬೆಳೆ ಒಳ್ಳೆ ಕಬ್ಬ ಎಲ್ಲ ಮುಗಿದವ್ರಿ. ಶೇಂಗಾ ಮನೆ ಇದಾವು. ಅಧಿಕಾರಿಗಳ ಭೇಟಿ ಕೊಟ್ಟಿದ್ದಾರೆ? ತಹಸೀಲ್ದಾರ ಯಾರು ಬಂದಿಲ್ರಿ? ನಿನ್ನೆ ಬಂದಿರ್ರಿ ತಹಸೀಲ್ದಾರ ಇವ್ರಿ ತಲಾಟ್ರಿ. ಹಾಂ, ಜಾನುವಾರುಗಳೆಲ್ಲ ಬಿದ್ದಿರತ್ತ ಹೇಳಿ. ಹಾಂ, ನೀನು ಮಾತಾಡಿದೆ ನಂತರ ಯಾರು ಬಂದಿಲ್ಲ? ತಹಸೀಲ್ದಾರ ಅಲ್ಲಿ ತಲಾಟಿ ಬಂದಿರಿ. ತಲಾಟಿ ಬಂದಿಲ್ಲ. ತಹಸೀಲ್ದಾರ ಅವ್ರು ಬಂದಿಲ್ಲ. ಈಗೇನು ಹೆಂಗೆ ನೀವು ಇಲ್ಲಿಂದ ಪಾರ್ ಬೀಳೋದು ಏನು ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ವ್ಯವಸ್ಥೆ ಏನಿಲ್ಲ ರೀ. ಅಂತ ಜಾನುವಾರು ಒಳಕ್ಕೆ ನೀನು ಬಿಚ್ಚಂದ್ರೆ ಇವತ್ತು ಬಿಚ್ಚಾಕವ್ರಿ. ಹಾಂ, ಇನ್ನು ವ್ಯವಸ್ಥೆ ಏನು ಮಾಡ್ತಾರೆ ಮುಂದಿಲ್ಲ ಹೋಟೆಲ್ ಅಂತ ಸರ್ಕಾರ ಜಾನು ಮನೆಗಳ ಒಂದು ಐದುನೂರು ತಕ್ಕಾಗವ್ರಲ್ಲ ಏನು ದನಗಳು ಏನು ರೀ? ಒಂದು ಐದುನೂರು ಆರುನೂರು ದನ ಇರ್ಬೋದು. ಇನ್ನು ಮಂದಿ ಅಲ್ಲೇ ಇದಾರೆ? ನನ್ನ ಮಂದಿಲ್ಲ ಅಲ್ಲೇ ಇದಾರೆ ರೀ. ಅಲ್ಲೇ ಇದಾರೆ. ನನ್ನ ವ್ಯವಸ್ಥೆ ಹೋಗೋದು ಏನು ವ್ಯವಸ್ಥೆ ಸರ್ಕಾರದಿಂದ ಸರ್ಕಾರದಿಂದ ಏನು ಮಾಡ್ತಾರೆ? ಇನ್ನೂ ಏನು ಮಾಡಿಲ್ಲ ರೀ. ವ್ಯವಸ್ಥೆ ಹೋಗ್ರೆ ಈ ಕಡೆ ಬಂದಿಲ್ಲ. ಬಿಸಿಲ್ದಾರ ಇನ್ನೂ ಬಂದಿಲ್ಲ ರೀ. ಇಲ್ಲ, ಈ ಕಡೆ ಬಂದಿಲ್ಲ. ಬೇರೆ ಯಾರು ಅಧಿಕಾರಿ ಬಂದಿದ್ದಾರೆ? ತಲಾಟಿ ಒಬ್ಬರು ಬಂದಿದ್ದಾರೆ. ತಲಾಟಿ ಒಬ್ಬರು ಬಂದಿದ್ದಾರೆ. ಹೆಸರು? ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.